टीवी नाइन बीटीवी प्रजावाणी विजय कर्नाटक सेरिदंते कन्नड़ माध्यम दक्षिण कन्नड़ गंजी मठद बलिया मळलिपेटे मसीदी हिंदू देवालय पत्तेयागिदे एंब सुद्दियन्नु वरदी माडिदे। इतिहास शिस्तुबद्ध अध्ययन क्रमवन्नु बयसुव चरित्रे कोमुवादक्के अफीमागि नीडुवुदरल्लि माध्यमगळ पात्र दोड्डदु। इदन्नु कन्नड़ माध्यमगळु साबीतु माडिवे। तमगे इरुव चरित्रेय बगेगिन कळपे ज्ञानवन्नु ओदुगर तलेगे तुंबिसिवे। वीक्षकरे, नानु मेले हेळिद्दु इदु चरण ऐवर्नाडु एंबवरु बरेद लेखनद मोदल वाक्य। दक्षिण कन्नड जिल्लेय गंजी मठद मळलिपेटेयल्लिरुव मसीदियोंदर पुनर्निर्माण प्रक्रियेगे हळेय कट्टड केडवलागित्तु। नित्य नमाज़गे इरली एंदु हळेय कट्टड ओंदु भाग हागेये उळिसिकोळ्ळलागित्तु। ಉಳಿಸಿಕೊಳ್ಳಲಾದ ಈ ಕಟ್ಟಡ ನೋಡಲು ಮಂದಿರದಂತಿದೆ ಎಂದು ಶರಣ್ ಪಂಪ್ವೆಲ್ ಸಹಿತ ಸಂಘ ಪರಿವಾರದ ಮಂದಿ ತಗಾದೆ ತೆಗೆದಿದ್ದಾರೆ। ಈಗ ಮಸೀದಿಯ ನಿರ್ಮಾಣ ಕಾಮಗಾರಿಗೆ ತಡೆ ನೀಡಲಾಗಿದೆ। ಈ ಹಿನ್ನೆಲೆಯಲ್ಲಿ ಚರಣ ಐವರ್ನಾಡು ಬರೆದ ಲೇಖನ ಇದು। ಕನ್ನಡದ ಬಹುತೇಕ ಮಾಧ್ಯಮಗಳು ಇದು ಮಂದಿರವೇ ಎಂಬ ತೀರ್ಮಾನಕ್ಕೆ ಬಂದಂತೆ ಲೇಖನ ಮತ್ತು ವರದಿ ಪ್ರಕಟಿಸಿವೆ। ಇಂತಹ ಮಾಧ್ಯಮದವರ ಮಾಹಿತಿಗೆ ಇರಲಿ ಎಂಬ ಕಾರಣಕ್ಕೆ ಈ ಲೇಖನದ ಆಯ್ದ ಭಾಗ ಇಲ್ಲಿ ನಿಮ್ಮೆದುರು ಪ್ರಸ್ತುತಪಡಿಸುತ್ತಿದ್ದೇನೆ। ಉತ್ತರ ಭಾರತದ ಮತ್ತು ಉತ್ತರ ಕರ್ನಾಟಕದ ರಾಜವಂಶಜರು ತುಳುನಾಡನ್ನು ಆಳಿದ ಆಳುಪರ ಮನೆತನ ರಾಜಕುಮಾರಿಯರನ್ನ ಮದುವೆಯಾಗುತ್ತಿದ್ದರು ಎಂಬ ಇತಿಹಾಸವನ್ನು ಕ್ರಿಸ್ತಶಕ 420ರ ಹಲ್ಮಿಡಿ ಶಾಸನ ಸಹಿತ ದಾಖಲೆ ಸಮೇತ ತೆರೆದಿಟ್ಟಿದ್ದಾರೆ। ಲೇಖನ ದೀರ್ಘಬೇಡ ಎಂದು ಇಲ್ಲಿ ಉಲ್ಲೇಖಿಸಲಾಗಿಲ್ಲ। ಆದರೆ ಈ ಎಲ್ಲ ವೈವಾಹಿಕ ಸಂಬಂಧಗಳು ಮಂಗಳೂರನ್ನು ಆಳುತ್ತಿದ್ದ ಆಳುಪರ ಸುಪರ್ದಿಯಲ್ಲಿದ್ದ ಕಡಲನ್ನು ತಮ್ಮ ವ್ಯವಹಾರಕ್ಕೆ ಬಳಸಿಕೊಳ್ಳುವ ಉದ್ದೇಶದಿಂದಲೂ ನಡೆದಿವೆ। ಹೀಗಿರುವಾಗ ಕಡಲಿನ ಮೂಲಕ ತುಳುನಾಡು ಸಾವಿರಾರು ವರ್ಷಗಳಿಂದಲೇ ಚೀನಾ, ಈಜಿಪ್ಟ್, ತುನೇಷಿಯಾ, ಅರಬ್ ಮೊದಲಾದ ದೇಶಗಳ ಜೊತೆಗೆ ವ್ಯಾಪಾರ ನಡೆಸುತ್ತಿತ್ತು। ಹೀಗಾಗಿ ಯಹೂದಿ, ಚೀನಿ, ಮುಸ್ಲಿಂ ವ್ಯಾಪಾರಿಗಳ ಜೊತೆಗೆ ತುಳುನಾಡು ಎಂದಿಗೂ ದ್ವೇಷ ಸಾಧಿಸಲಿಲ್ಲ। ಬದಲಾಗಿ ಇವುಗಳ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಲು ಪೂರಕವಾದ ವ್ಯವಸ್ಥೆಗಳನ್ನು ಕಲ್ಪಿಸಿದವು। ವಿಜಯನಗರದ ಅರಸರು ತುಳುನಾಡನ್ನು ಬಾರ್ಕೂರು ಮತ್ತು ಮಂಗಳೂರು ಎಂದು ವಿಭಾಗಿಸಿದರು। ಈ ಎರಡೂ ಕೇಂದ್ರಗಳಿಂದ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದವು। ಬಸ್ರೂರು ತುಳುನಾಡಿನ ಪ್ರಮುಖ ವ್ಯಾಪಾರ ಕೇಂದ್ರ। ಕ್ರಿಸ್ತಶಕ 1514ರಲ್ಲಿ ಡ್ವಾಟ್ ಬರ್ಬೋಜಾ ಬಸ್ರೂರಿಗೆ ಮಲಬಾರ್, ಜುಬೇರ್, ಏಡನ್ ಮೊದಲಾದ ಭಾಗಗಳಿಂದ ಹಡಗುಗಳು ಬರುತ್ತಿದ್ದವು। ಹಂಗರಕಟ್ಟೆ ಬಾರ್ಕೂರು ಬಂದರು ವಿಜಯನಗರದ ಆಡಳಿತ ಕೇಂದ್ರಗಳಲ್ಲಿ ಪ್ರಮುಖವಾದದ್ದು। ಸದಾ ಮುಸ್ಲಿಂ ವ್ಯಾಪಾರಿಗಳಿಂದ ತುಂಬಿಕೊಂಡಿರುತ್ತಿತ್ತು ಎಂದು ದಾಖಲಿಸುತ್ತಾರೆ। 15ನೇ ಶತಮಾನದಲ್ಲಿ ತುಳುನಾಡಿನ ವಾಣಿಜ್ಯ ಕೇಂದ್ರ ಮಂಗಳೂರಿನ ಕೊಡಿಯಾಲ್ ಬಂದರು ಯಮನ್ ಪರ್ಷಿಯಾ ವ್ಯಾಪಾರಿಗಳಿಂದ ತುಂಬಿ ಹೋಗಿತ್ತು। ಕ್ರಿಸ್ತಶಕ 1514ರಲ್ಲಿ ತುಳುನಾಡಿಗೆ ಬಂದಿದ್ದ ಇಬ್ನ್ ಬತೂತಾ ಕೊಡಿಯಾಲ್ ಒಂದು ದೊಡ್ಡ ಪಟ್ಟಣವೆಂದು ಇದು ಮೂರುಗಳೆಂದು ಕರೆಯಲ್ಪಟ್ಟಿದ್ದ ಬ್ಯಾರಿಗಳು, ಜೆಂಟೈಲ್ಗಳು ಭತ್ತ ಹಾಗೂ ಕರಿಮೆಣಸು ವ್ಯಾಪಾರ ಮಾಡುತ್ತಿದ್ದ ಬಗ್ಗೆ ಬರೆದಿದ್ದಾರೆ। ಹೀಗೆ ಬೇರೆ ಬೇರೆ ಭಾಗಗಳಿಂದ ವ್ಯಾಪಾರಕ್ಕೆ ಬರುತ್ತಿದ್ದ ಯಾವುದೇ ಸಮುದಾಯಗಳನ್ನು ತುಳುನಾಡಿನ ರಾಜರು ಪುರಸ್ಕರಿಸದೆ ಬಿಡುತ್ತಿರಲಿಲ್ಲ। ಸಾಂಸ್ಕೃತಿಕವಾಗಿ ಆಡಳಿತದಲ್ಲಿ ಚೌಟಾದಿ ಇತರ ಅರಸರು ವಿಶೇಷ ಸ್ಥಾನವನ್ನು ನೀಡಿದ್ದಾರೆ। ಮುಸ್ಲಿಂ ವ್ಯಾಪಾರಿಗಳಿಗೆ ನಮಾಜು ಮಾಡಲು ಮಸೀದಿಗಳನ್ನು ಕಟ್ಟಿಕೊಟ್ಟಿದ್ದಾರೆ। ಹೀಗಾಗಿ ತುಳುನಾಡಿನ ಪ್ರಾಚೀನ ಮಸೀದಿಗಳು ದ್ರಾವಿಡ ವಾಸ್ತುಶೈಲಿಯಲ್ಲಿ ಇವೆ। ಮಂಗಳೂರಿನ ಜೀನತ್ ಬಕ್ಷ್ ಜುಮಾ ಮಸೀದಿ ಇಂತಹ ಪ್ರಾಚೀನ ಮಸೀದಿಗಳಲ್ಲಿ ಒಂದು। ಕ್ರಿಸ್ತಶಕ 644ರಲ್ಲಿ ಕಟ್ಟಿದ ಈ ಮಸೀದಿ ಭಾರತದ ಮೂರನೇ ಪ್ರಾಚೀನ ಮಸೀದಿ ಮತ್ತು ಕರ್ನಾಟಕದ ಮೊದಲ ಮಸೀದಿ। ಮಂಗಳೂರಿನ ಬಂದರ್ನಲ್ಲಿರುವ ಈ ಮಸೀದಿಯನ್ನು ಬೆಳೆಯ ಪಳ್ಳಿ ಎಂದು ಕರೆಯುತ್ತಾರೆ। ಪ್ರವಾದಿ ಮೊಹಮ್ಮದರ ಜೀವನ ಕಾಲದಲ್ಲಿ ಹಜರತ್ ಮೊಹಮ್ಮದ್ ಮಲಿಕ್ ಬಿನ್ ದಿನಾರ್ ಎಂಬ ಪ್ರವಾದಿಯ ನೇರ ಸಂಗಾತಿ ಒಂದು ಅರಬ್ ವ್ಯಾಪಾರಿಗಳ ತಂಡದೊಂದಿಗೆ ಕೇರಳದ ಮಲಬಾರ್ ಹಾಗೂ ಕೋಡಂಗಲೂರಿಗೆ ಬರುತ್ತಾರೆ। ಇವರನ್ನು ಸ್ವಾಗತಿಸಿದಂತಹ ರಾಜ ಚೆರುಮಾನ್ ಪೆರುಮಾಳ್ ವ್ಯಾಪಾರಕ್ಕೆ ಬೇಕಾದ ವ್ಯವಸ್ಥೆಯನ್ನು, ಮಸೀದಿ ಕಟ್ಟಲು ಭೂಮಿಯನ್ನು ನೀಡುತ್ತಾರೆ। ಹೀಗೆ ಮೊದಲ ಮಸೀದಿ ಚೆರುಮಾನ್ ಜುಮಾ ಮಸೀದಿ ತ್ರಿಶೂರ್ನ ಕೋಡಂಗಲ್ಲೂರಿನಲ್ಲಿ ಕ್ರಿಸ್ತಶಕ 629ರಲ್ಲಿ ನಿರ್ಮಾಣವಾಗುತ್ತದೆ। ಎರಡನೆಯ ಮಸೀದಿ ಮಾಲಿಕ್ ದಿನಾರ್ ಮಸೀದಿ ಕಾಸರಗೋಡಿನ ತಲಂಗರದಲ್ಲಿ ನಿರ್ಮಾಣವಾಗುತ್ತದೆ।
ಕ್ರಿಸ್ತಶಕ 643 ಏಪ್ರಿಲ್ 18ರಂದು ಭಾರತದ ಮೂರನೇ ಮಸೀದಿ ಜೀನತ್ ಬಕ್ಷ್ ಮಸೀದಿ ಮಂಗಳೂರಿನಲ್ಲಿ ನಿರ್ಮಾಣವಾಗುತ್ತದೆ. ಮಾಲಿಕ್ ಬಿನ್ ಅಬ್ದುಲ್ಲಾ ಇದರ ಮೊದಲ ಖಾಸಿಯಾಗಿ ನೇಮಕವಾಗುತ್ತಾರೆ. ಹೀಗೆ ನಿರ್ಮಾಣವಾದ 10 ಮಸೀದಿಗಳಲ್ಲಿ ಬಾರ್ಕೂರಿನಲ್ಲಿ ಇದ್ದ ದೀನಾರ್ ಮಸೀದಿ ನಾಶವಾಗಿದೆ. ಹೀಗೆ ಕಟ್ಟಲ್ಪಟ್ಟ ಮಸೀದಿಗಳು ಕಾಲಾಂತರದಲ್ಲಿ ಅನೇಕ ಬಾರಿ ನವೀಕರಣಗೊಂಡಿವೆ. ಇಂದು ಗಂಜಿಮಠದಲ್ಲಿ ಇರುವ ಮಳಲಿಯ ಮಸೀದಿಯು ದ್ರಾವಿಡ ಶೈಲಿಯಲ್ಲಿಯೇ ಇದೆ. ಆದರೆ ಇದು ದೇವಾಲಯಗಳ ವಾಸ್ತುಶಿಲ್ಪದ ಎಲ್ಲಾ ಲಕ್ಷಣಗಳನ್ನು ಹೊಂದಿಲ್ಲ. ಮಸೀದಿಯ ಮೆಟ್ಟಿಲುಗಳಲ್ಲಿ ವ್ಯಾಲಿಯಾಗಲಿ, ಗಜಲಕ್ಷ್ಮಿ, ಪೂರ್ಣಘಟ, ಪದ್ಮನಂದಿ, ಗಂಧರ್ವ ಯಾವುದೂ ಇಲ್ಲ. ಇಂದು ದೇವಾಲಯಗಳ ಕಂಬಗಳಲ್ಲಿ ಕಾಣುವ ವ್ಯಾಲಿ, ಕುಬೇರ, ಯಕ್ಷ, ನರಸಿಂಹ, ತೋರಣ, ಶಂಖಚಕ್ರ, ನಾಗಬಂಧ, ಶ್ರೀವತ್ಸ ಕೆತ್ತನೆಗಳೂ ಇಲ್ಲ. ಬದಲಾಗಿ ಇಂಡೋ ಸಾರ್ಸಾನಿಕ್ ಶೈಲಿಯಲ್ಲಿ ಕಾಣುವ ಹೂವಿನ ಕುಂಡ ಬಳ್ಳಿಗಳು ಇವೆ. ಈ ಮಸೀದಿಗಳನ್ನು ಕಟ್ಟಿದವರು ದ್ರಾವಿಡರೇ ಆಗಿರುವ ಕಾರಣ ಇವು ದ್ರಾವಿಡ ಶೈಲಿಯಲ್ಲೇ ಇವೆ. ಇವುಗಳನ್ನು ತುಳುನಾಡಿನ ಇಸ್ಲಾಂ ವಾಸ್ತುಶಿಲ್ಪ. ಈ ಮಸೀದಿಗಳು ದ್ರಾವಿಡ ಶೈಲಿಯಲ್ಲೇ ಇದ್ದರೆ 1820ರಲ್ಲಿ ಕೊಡಗಿನ ಹಾಲೇರಿ ವಂಶದ ರಾಜ ಎರಡನೇ ಲಿಂಗರಾಜೇಂದ್ರ ನಿರ್ಮಿಸಿದ ಮಡಿಕೇರಿಯ ಓಂಕಾರೇಶ್ವರ ದೇವಾಲಯ ಗುಂಬಸ್ಗಳನ್ನು ಹೊಂದಿರುವ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿದೆ. ಮಂಗಳೂರಿನ ಬಿಲಿಯಪ್ಪಳ್ಳಿ ಕಾಸರಗೋಡಿನ ಮಸೀದಿ ಪ್ರಖ್ಯಾತ ಭಾವೈಕ್ಯತೆಯ ಕೇಂದ್ರ ಅಜಲಮಗರು ಮಾತ್ರವಲ್ಲ, ತುಳುನಾಡಿನ ಅನೇಕ ಮಸೀದಿಗಳು ಇದೇ ಶೈಲಿಯಲ್ಲಿವೆ. ಇವು ಹಿಂದೂಗಳು ದೇವಾಲಯಗಳಾಗಿ ಕಂಡು ಈ ಮಸೀದಿಗಳಿಗೆ ಹರಕೆ ಹೇಳಿಕೊಳ್ಳುತ್ತಿದ್ದರು ಮತ್ತು ಕಾಣಿಕೆ ಸಲ್ಲಿಸುತ್ತಿದ್ದರು. ಅಲ್ಲದೆ ತಮ್ಮ ಒಡೆತನದ ಪ್ರದೇಶದಲ್ಲಿ ನಡೆಯುವ ಜಾತ್ರೆ, ನೇಮ ಮೊದಲಾದ ಆಚರಣೆಗಳಿಗೆ ಪಟ್ಟಕಟ್ಟುವಾಗ ಕೂಡ ತುಳು ರಾಜವಂಶದವರು ಈ ಮಸೀದಿಗಳಿಗೆ ವಿಶೇಷ ಆಹ್ವಾನ ಗೌರವಿಸಿವೆ. ಚರಿತ್ರೆಯನ್ನು ತಿರುಚುವ ಮತ್ತು ಕೋಮುವಾದಿ ಅಜೆಂಡಾಗಳಿಗೆ ಬಳಸುವ ಕ್ರಮ ಹೊಸತೇನಲ್ಲ. ಆದರೆ ಇದಕ್ಕೆ ತುಳುನಾಡಿನ ಇತಿಹಾಸ ಬಲಿಯಾಗಿಲ್ಲ. ತುಳುನಾಡಿಗೆ ಚರಿತ್ರೆಯ ಅಧ್ಯಯನದ ದೊಡ್ಡ ಪರಂಪರೆ ಇದೆ. ಗಣಪತಿರಾವ್ ಐಗಳ, ಕೊಳಲಿ ಶೀನಪ್ಪ ಹೆಗಡೆ, ಮಂಜೇಶ್ವರ ಗೋವಿಂದ ಪೈ, ಕಿಲ್ಲೆ ಮೊದಲಾದ ವಿದ್ವಾಂಸರರು ಹಾಗೂ ಪಾದೂರು ಗುರುರಾಜ್ ಭಟ್, ಕೆವಿ ರಮೇಶ್, ಪ್ರೊಫೆಸರ್ ಭಾಸ್ಕರ್ ಆನಂದ ಸಾಲೆತ್ತೂರು ಮೊದಲಾದ ಇತಿಹಾಸ ತಜ್ಞರು ನಡೆಸಿರುವ ಸಂಶೋಧನೆಗಳು ನಮ್ಮ ಹಾದಿಯನ್ನು ಸುಗಮ ಮಾಡಿವೆ. ಕೋಮುವಾದಿ ಶಕ್ತಿಗಳು ಇತಿಹಾಸವನ್ನು ತಿರುಚಿ ಗಲಭೆ ಎಬ್ಬಿಸುವ ತಂತ್ರಗಳನ್ನು ಎಷ್ಟೇ ಮಾಡಿದರೂ ನಮ್ಮ ಹಿರಿಯರು ದಾಖಲಿಸಿದ ಚರಿತ್ರೆಯ ಮೂಲಕ ಉತ್ತರ ನೀಡಬೇಕಾಗಿದೆ. ಗಣಪತಿ ರಾವ್ ಐಗಳ, ಪೊಳಲಿ ಶೀನಪ್ಪ ಹೆಗ್ಗಡೆ, ಮಂಜೇಶ್ವರ ಗೋವಿಂದ ಪೈ ಕಿಳ್ಳೆ ಮೊದಲಾದ ವಿದ್ವಾಂಸರು ಹಾಗೂ ಪಾದೂರು ಗುರುರಾಜ ಭಟ್, ಕೆವಿ ರಮೇಶ್, ಪ್ರೊಫೆಸರ್ ಭಾಸ್ಕರ್ ಆನಂದ್ ಸಾಲೆತ್ತೂರು ಇವರು ವಾಸ್ತವ ಇತಿಹಾಸವನ್ನು ದಾಖಲಿಸಿದ್ದಾರೆ. ಸುಳ್ಳು ಪ್ರಚಾರ ಮಾಡುವ ಮುನ್ನ ಇವರನ್ನೊಮ್ಮೆ ಓದಿಕೊಳ್ಳಿ ಎಂದು ಹೇಳುತ್ತಾ ನಾನು ಅಶ್ರಫ್ ಉಪ್ಪಿನಂಗಡಿ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮ ಹೇಳುತ್ತಿದ್ದೇನೆ. ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.